ಕೆಲವು ತಿಂಗಳ ಹಿಂದೆ ಅಷ್ಟೇ ಪಠ್ಯ ಚಳುವಳಿ ಎಲ್ಲ ನಡೆದಿತ್ತಲ್ಲ ನಿಮಗೆಲ್ಲ ನೆನಪಿದೆ ಅವಾಗ ಏಳು ಸಾಹಿತಿಗಳು ಬರೆದ್ಬಿಟ್ಟು ನಮ್ಮ ಪತ್ರ ನಮ್ಮ ಯಾವ ಪಠ್ಯವನ್ನೆಲ್ಲ ವಾಪಸ್ ಪಡಿತೀವಿ ಅಂತ ಅಂದಿದ್ರು ಅದೇ ರೀತಿಯಾಗಿ ಈಗ ಹತ್ತನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇದ್ದಂಥ ದೇವನೂ ಅವರ ಎದೆಗೆ ಬಿದ್ದ ಅಕ್ಷರ ಡಾಕ್ಟರ್ ಜಿ ರಾಮಕೃಷ್ಣ ಅವರ ಭಗತ್ ಸಿಂಗ್ ಪಾಠ ಈರಪ್ಪ ಕಂಬಳಿ ಅವರ ಹೀಗೊಂದು ಟಾಪ್ ಪಯಣ ಈಗೆಲ್ಲ ಒಟ್ಟು ಏಳು ಜನರದ್ದು ಎಲ್ಲ ತೆಗೆದು ರೈಟ್ ಅವರು ಬೇಡ ಅಂದ್ಮೇಲೆ ತೆಗಿಬೇಕು ಅಷ್ಟೇ ಬೇಡ ಅದ್ರಲ್ಲಿ ಏನಿದೆ ಈಗ ಎಸ್ ಅನಂತಸ್ವಾಮಿ ಅವರು ಸಂಯೋಜಿಸಿದ ಕುವೆಂಪು ರಚಿತ ನಾಡಗೀತೆಯನ್ನು ಸರ್ಕಾರ ಒಪ್ಪಿಕೊಂಡಿದೆ ಎಚ್ ಆರ್ ಲೀಲಾವತಿ ಅವರ ಸಭ ಅಧ್ಯಕ್ಷತೆ ಸಮಿತಿ ಕೊಟ್ಟಂಥ ವರದಿಯನ್ನು ಅವರು ಒಪ್ಕೊಂಡಿದ್ದಾರೆ ಒಂದು ಎರಡೂವರೆ ನಿಮಿಷಕ್ಕೆ ಲಿಮಿಟ್ ಮಾಡಿ ಅದನ್ನು ಹಾಡೋಕ್ಕೆ ಅಂತೇನೋ ಹೇಳ್ತಿದ್ದಾರಂತೆ ಆದರೆ ಇದನ್ನು ಅಶ್ವತ್ ಬೆಂಬ ಶಿಷ್ಯರು ಇಲ್ಲ ಇಲ್ಲ ಅಶ್ವತ್ ಹೇಳಿದ್ದೇ ಚೆನ್ನಾಗಿತ್ತು ಅಂತ ಅಲ್ಲ ರೈಟ್ ಇವ್ರು ಹೇಳಿ ಚೆನ್ನಾಗಿತ್ತು ಅಂದ್ರೆ ಅವರು ಹೇಳಿದ್ರು ಅವ್ರು ಕೋಪ ಬರುತ್ತೆ ಅವ್ರು ಹೇಳೋದು ಚೆನ್ನಾಗಿತ್ತು ಅಂದ್ರೆ ಇವ್ರು ಹೇಳಿದ್ರು ಇವ್ರು ಕೋಪ ಬರುತ್ತೆ ಏನು ಮಾಡೋದು ಇವ್ರು ಅಶ್ವತ್ ಹೇಳಿದ್ದು ಸಮಯ ಕಡಿಮೆ ಆಗಿತ್ತು ಅಂತ ಈ ನಾಳೆ ಇನ್ನಾರು ಇನ್ನೊಂಚೂರು ಸಮಯ ಕಡಿಮೆ ಮಾಡ್ಬಿಟ್ಟು ಹಾಡಿದ್ರೆ ಅದನ್ನು ತೊಗೊಳೋಕ್ಕಾಗತ್ತೆ ಅಲ್ಟಿಮೇಟ್ಲಿ ಇಲ್ಲ ಟು ಅರೈವ್ ಎಟ್ ಒನ್ ಥಿಂಗ್ ಒಂದೇ ಅಷ್ಟೇ ಅದ್ರಲ್ಲಿ ಏನು ಏನು ಮಾಡೋದು ಈಗ ಇನ್ನು ಬಿ ಎಂ ಟಿ ಸಾಲ ಎಷ್ಟು ಅಂತ ಎಲ್ಲರೂ ಕೂಡ ಇತ್ತು ಈಗ ಗೊತ್ತಾಗಿದೆ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಅಂತ ಹೇಳಿ ಪರಿಷತ್ನಲ್ಲಿ ಹೇಳಿದ್ದಾರೆ ಸಾರಿಗೆ ಮಂತ್ರಿ ಆರುನೂರ ಎಪ್ಪತ್ತೊಂಬತ್ತು ಕೋಟಿ ಸಾಲ ತೀರಿಸಿದಾರಂತೆ ಈ ಮತ್ತೆ ಬಿ ಎಂ ಟಿ ಪ್ರತಿ ವರ್ಷದಂತೆ ಆಯುಧ ಪೂಜೆ ಮಾಡುತ್ತೆ ಇದರಲ್ಲಿ ಜಿಪುಣತೆ ಅಂತೆ ನೂರು ರೂಪಾಯಿ ಮುಗಿಸ್ಬೇಕಂತೆ ಆಲ್ ರೈಟ್ ಇರಾನ್ ನಲ್ಲಿ ಹಿಜಾಬ್ ಹೋರಾಟ ನಡೆಸ್ತಿರೋ ಹೊತ್ತಲ್ಲಿ ಒಂದು ಗಲಾಟೆ ಅಥವಾ ಒಂದು ಇದು ಸಿ ಎನ್ ಎನ್ ರಾಷ್ಟ್ರೀಯ ಇದು ಅಂತಾರಾಷ್ಟ್ರೀಯ ವಾಹಿನಿ ಅದರದ್ದು ಕ್ರಿಶ್ಚಿಯನ್ ಅಮ್ ಎಮ್ನಪುರು ಇನ್ ಇಂಟರ್ವ್ಯೂ ಮಾಡೋಕ್ಕೆ ಸಂದರ್ಶನ ಮಾಡಲಿಕ್ಕೆ ಆಕೆ ನ್ಯೂಯಾರ್ಕಲ್ಲಿ ಅವರು ಯಾಕಂದ್ರೆ ಯು ಎನ್ ಅಸೆಂಬ್ಲಿಗೆ ಹೋಗಿದ್ದಾರೆ ಅವರು ಇರಾನ್ ಅಧ್ಯಕ್ಷರು ರೈಸಿ ಸಮಯ ಕೊಟ್ಟಿದ್ದಾರೆ ಆದರೆ ಸಮಯ ಕೊಟ್ಟ ಮೇಲೆ ಅವ್ರು ಬಂದು ಹೇಳಿದ್ರಂತೆ ನೀನು ಹಿಜಾಬ್ ಹಾಕ್ಕೊಂಡು ಬಂದರೆ ಕೊಡ್ತೀನಿ ನಾನು ಇಂಟರ್ವ್ಯೂನ ಅಂತ ಆಕೆ ಹಾಕ್ಕೊಳ್ಳಲ್ಲ ಅಂದ್ರಂತೆ ನಾನು ಹಾಕ್ಕೊಳ್ಳಲ್ಲ ಇದು ಅಲ್ಲ ಇದು ಇದು ನ್ಯೂಯಾರ್ಕ್ ಇದು ನನಗಂತ ನಿಯಮ ಯಾವುದೂ ಇಲ್ಲ ನಾನು ಹಾಕ್ಕೊಳ್ಳಲ್ಲ ಹಾಗೆ ನಾನು ಸಂದರ್ಶನ ಕೊಡಲ್ಲ ಬೇಡ ಬಿಟ್ಟು ಹೋಗು ಅಂತ ಎದ್ದೋದ್ರು ಅವ್ರು ಪಾಡ್ಬೋರು ಹೋದರು ಖಾಲಿ ಕುರ್ಚಿ ತೋರಿಸ್ಬಿಟ್ಟು ಆಕೆಗೆ ಅನೌನ್ಸ್ ಮಾಡಿದ್ದಾರೆ ಅದನ್ನು ಅದನ್ನು ಭಾಳ ಜನ ವೆರಿ ಗುಡ್ ವೆಲ್ ಡನ್ ಮೇಡಮ್ ಅಂತ ಅಂದಿದ್ದಾರೆ ಹಾಂ ಇದೇನು ನಮಗೆ ನಾನು ನಾನು ಭಾಳ ಹಿಂದೆ ಒಂದ್ಸಲ ಒಂದು ಖಾಲಿ ಕುರ್ಚಿ ತೋರಿಸ್ಬಿಟ್ಟಿದ್ದೆ ಖಾಲಿ ಬಂದು ಕೇರೇ ಮಾಡಲಿಲ್ಲ ಅದು ಖಾಲಿ ಕುರ್ಚಿ ತೋರಿಸ್ಬಿಟ್ಟು ಸುಮ್ಮನದೇ ಬಂದರೆ ದಾಟ್ಸ್ ದಿ ವೇ ಒಂದು ಸಂದರ್ಶನ ಬೇಕು ಎಂಬ ಏಕೈಕ ತವಕಕ್ಕೆ ನಮ್ಮ ಮೂಲ ಪ್ರಿನ್ಸಿಪಲ್ಸನ್ನೇನು ಬಿಡಬೇಕಾದ ಅವಶ್ಯಕತೆ ಇಲ್ಲ ಹೋದ್ರೂಯ್ತು ಅದು ಸಿಗ್ತಾ ಸಂದರ್ಶನ ಸಂದರ್ಶನ ಆಗಬೇಕಾದ್ಯ ನೋಡಬೇಡ ಅಂತ ಎಸ್ ಕೆಲವು ಸರಿ ಕೆಲವರು ಹೇಳ್ತಾರೆ ಇವ್ರ ಕೈಲಿ ಮಾಡಿಸಿದ್ರೆ ಸಂದರ್ಶನ ನಾನು ಬರೋದು ಅವ್ರ ತೀರ್ಮಾನ ಮಾಡೋಕ್ಕಾಗಲ್ಲ ಅದನ್ನ ಸಂಸ್ಥೆ ತೀರ್ಮಾನ ಮಾಡ್ಬೇಕು ಅವ್ರ ತೀರ್ಮಾನ ಮಾಡೋಕೆ ಸಾಧ್ಯ ಇಲ್ಲ ಅದನ್ನ ಅದಕ್ಕೆ ಬಗ್ಗ ತೋದ್ರೆ ಅದಕ್ಕೆ ಎಂಡಿಲ್ಲ ಎಂಡೇ ಇಲ್ಲ ಎಸ್ ಎಸ್ ಇನ್ನು ಬೆಂಗಳೂರು ಗುಂಡಿಗಳು ಮತ್ತೊಮ್ಮೆ ಸದ್ಯ ಈಗ ಅಬಿಸರ್ ಪಾಟ್ ಹೋಲ್ ಅಂತ ಟೈಪ್ ಮಾಡಿದರೆ ಈಗ ಗೂಗಲ್ ಮ್ಯಾಪ್ನಲ್ಲೆಲ್ಲ ತೋರಿಸುತ್ತಂತೆ ಫೈರ್ ರೇಟಿಂಗ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ